السلام عليكم. أعوذ بالله من الشيطان الرجيم. بسم الله الرحمن الرحيم. شرف السادات السيد أشرف تنقل دورا سارت يدلي ಈ ಮುಡಿಪು ಎಂಬ ಪ್ರದೇಶದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವ ತಂಗಳರವರೇ, ಉಲಮಾ ಶಿರೋಮಣಿಗಳೇ, ಉಮರಾಗಳೇ ಹಾಗೂ ನಮ್ಮ ಸಹೋದರ ಸಮುದಾಯದ ಸರ್ವ ಪಕ್ಷಗಳ ನಾಯಕರುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಈ ವೇದಿಕೆಯನ್ನು ನೋಡುವಾಗಲೇ ಬಹಳಷ್ಟು ಸಂತೋಷವಾಗುವಂತಹ ಒಂದು ವಿಚಾರ. ಈ ವೇದಿಕೆಯಲ್ಲಿ ಕೇವಲ ಧಾರ್ಮಿಕ ಮುಖಂಡರು ಮಾತ್ರವಲ್ಲ, ಕೇವಲ ಸಾಮಾಜಿಕ ಮುಖಂಡರು ಮಾತ್ರವಲ್ಲ, ಕೇವಲ ರಾಜಕೀಯ ಮುಖಂಡರು ಮಾತ್ರವಲ್ಲ, ಎಲ್ಲ ಪಕ್ಷಗಳ, ಎಲ್ಲ ಧರ್ಮಗಳ, ಎಲ್ಲ ವರ್ಗಗಳ ಜನರನ್ನು ನೋಡುವಾಗ ಬಹುಶಃ ಈ ವೇದಿಕೆಯಿಂದ ಒಂದು ದೊಡ್ಡ ಸೌಹಾರ್ದದ ಸಂದೇಶವನ್ನು, ಸಾಮರಸ್ಯದ ಸಂದೇಶವನ್ನು ಈ ಜಗತ್ತಿಗೆ ನೀಡಲಿಕ್ಕೆ ಬಹುಶಃ ತಂಗಳರವರ ಈ ವೇದಿಕೆ ಸಾಕ್ಷಿಯಾಗದಿಲ್ಲದೆ ಅಂತೇಳಿ ನಾನು ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೇನೆ. ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಏನು ತನ್ನ ಕೈಗಾಲುಗಳನ್ನು ಕಳೆದುಕೊಂಡಿದ್ದಾರೆ, ಬಹಳಷ್ಟು ಮನೆಯಲ್ಲಿ ಸಂಕಷ್ಟ ಪಡುವವರನ್ನು ಕರೆದುಕೊಂಡು ಬಂದು ಅವರಿಗೆ ಉಪಚಾರ ಮಾಡಿ ಅವರಿಗೆ ಕೃತಕ ಕಾಲುಗಳನ್ನು ನೀಡುವಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ತಂಗಳರವರು ಆರಂಭಿಸಿದ್ದಾರೆ. ಬಹುಶಃ ಇದು ಕರ್ನಾಟಕ ರಾಜ್ಯದಲ್ಲಿ ನಾನು ಅನೇಕ ಸಂಘ ಸಂಸ್ಥೆಗಳು ಕಾಲೇಜು ಕೃತಕ ಕಾಲೇಜು ಜೋಡಣೆಯನ್ನು ನೋಡಿದ್ದೇನೆ. ಒಂದೆರಡು ಕಾಲು ಕೊಡ್ತಾರೆ, ಐದು ಕಾಲು ಕೊಡ್ತಾರೆ. ಎಷ್ಟು ಜನ ಇದ್ದರೂ ಬನ್ನಿ, ನಾನು ಕಾಲು ಕೊಡಲಿಕ್ಕೆ ತಯಾರಾಗಿದ್ದೇನೆ, ನಾನು ಕಾಲು ಜೋಡಣೆಗೆ ತಯಾರಾಗಿದ್ದೇನೆ ಅಂತ ಹೇಳುವ ಒಂದು ಸವಾಲಿನೊಂದಿಗೆ ಇಳಿದಂತಹ ಒಂದು ವ್ಯಕ್ತಿ ಈ ಕರ್ನಾಟಕ ರಾಜ್ಯದಲ್ಲಿದ್ದರೆ ಬಹುಶಃ ತಂಗಳರವರು ಅಂತ ಹೇಳುವುದನ್ನು ನಾನು ಹೇಳ್ತಾ ಇದ್ದೇನೆ. ಇಷ್ಟು ಬೃಹತ್ತಾದಂತಹ, ನೀವು ಇನ್ನೊಂದನ್ನು ಗಮನಿಸಬೇಕು, ವೇದಿಕೆಯಲ್ಲಿ ನಾವು ಉಲಮಾ ಶಿರೋಮಣಿಗಳು ಸಾಮಾಜಿಕ ಕಾರ್ಯಕರ್ತರುಗಳು ಇರ್ಬೋದು, ಆದರೆ ಆ ಬಡ ಆ ಜನರು ಅಥವಾ ಕಷ್ಟಪಡುವಂತಹ ಜನರು ಕೈ ಕಾಲುಗಳನ್ನು ಕಳೆದುಕೊಂಡು ವೀಲ್ ಚೇರ್ನಲ್ಲಿ ಬರುವಾಗ ಅವರನ್ನಿಲ್ಲಿ ಉಪಚರಿಸುವಂತಹ ವ್ಯಕ್ತಿ ಯಾರು? ಬಹುಶಃ ತಂಗಳರವರ ಕಾದಿಮಿಂಗಳಾಗಿ ಇಲ್ಲಿನ ದೊಡ್ಡ ದೊಡ್ಡ ಜನರು, ಇಲ್ಲಿನ ದೊಡ್ಡ ದೊಡ್ಡ ಶ್ರೀಮಂತರು, ಇಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರಾದರೂ ಕೂಡ ನಾವು ತಂಗಳರವರ ಖಾದಿಮರು, ಮತ್ತು ಜಾತಿ ಮತ ಭೇದವನ್ನು ಬಿಟ್ಟು ಇಂತಹ ಜನರ ಸೇವೆಯನ್ನು ಮಾಡಬೇಕು ಅಂತೇಳುವಂತಹ ಒಂದು ದೊಡ್ಡ ಉದಾತ್ತವಾದಂತಹ ಧ್ಯೇಯವನ್ನು, ಉದ್ದೇಶವನ್ನು ಇಟ್ಟುಕೊಂಡಂತಹ ಈ ಜನರು ಬಹುಶಃ ನಾವು ಖಂಡಿತವಾಗಿಯೂ ಅಭಿನಂದಿಸಲೇಬೇಕಾಗ್ತದೆ. ಇಂತಹ ಒಂದು ದೊಡ್ಡ ಸಮಾರಂಭದಲ್ಲಿ, ಇಂತಹ ಒಂದು ಅಪರೂಪದ ಸಮಾರಂಭದಲ್ಲಿ, ಇಂತಹ ಒಂದು ಅಪೂರ್ವವಾದಂತಹ ಸಮಾರಂಭದಲ್ಲಿ ಇನ್ನೊಂದು ವಿಚಾರ ತಂಗಳರವರು ಹೇಳುತ್ತಿದ್ದರೆ, ಎರಡು ರಾಜ್ಯಗಳಲ್ಲಿ ಅಂತಾರಾಜ್ಯ ಮಟ್ಟ, ಒಂದು ಕರ್ನಾಟಕ ರಾಜ್ಯ ಮತ್ತೊಂದು ಕೇರಳ ರಾಜ್ಯ, ಕೇರಳ ರಾಜ್ಯದ ಆದೂರಿನಲ್ಲಿ ಮಜ್ಲಿಸ್ ಅಂತ ಹೇಳುವಂತಹ ಒಂದು ಪ್ರದೇಶದಲ್ಲಿ ಸಾವಿರಾರು ಜನರಿಗೆ ಶಿಕ್ಷಣವನ್ನು ನೀಡ್ತಾ ಇರುವಂತಹ, ಸಾವಿರಾರು ನೂರಾರು ಸಾಮಾಜಿಕ ಸೇವೆಗಳನ್ನು ಮಾಡ್ತಾ ಇರುವಂತಹ ತಂಗಳರವರು ಇಂದು ದಕ್ಷಿಣ ಕನ್ನಡ ಜಿಲ್ಲೆಯ ಈ ಉಳ್ಳಾಳ ಕ್ಷೇತ್ರದ ಈ ಒಂದು ಪವಿತ್ರ ಜಾಗ ಆದಂತಹ ಮುಡಿಪುನಲ್ಲಿ ಸಾಂತ್ವನ ಪ್ರವರ್ತನವನ್ನು ಮಾಡ್ತಾ ಇದ್ದಾಳೆ ಅಂತ ಹೇಳಿದರೆ ಇಂತಹ ಜನ ಕೂಡಲೇ ನಮಗೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಅನೇಕ ದಾಖಲೆಗಳನ್ನು ಸೃಷ್ಟಿಸಿದಂತಹ ತಂಗಳರವರ ಈ ಒಂದು ಸತ್ಕಾರ್ಯ ಸರಕಾರಕ್ಕೆ ಮಾದರಿಯಾಗಿದೆ, ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿದೆ, ಜನರಿಗೆ ಮಾದರಿಯಾಗದಂಥ ಮಾತನ್ನು ಹೇಳಿ ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಆಯುರಾರೋಗ್ಯವನ್ನು, ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಗಳನ್ನು, ಇದು ಒಳ್ಳೆ ಕಾರ್ಯ, ಯಾಕೆಂದರೆ ಇದು ಯಾರಿಗೂ ಗೊತ್ತಿಲ್ಲ. ನಾವು ಧಾರ್ಮಿಕ ಉಪನ್ಯಾಸವನ್ನು ಕೇಳ್ತೇವೆ, ಬ್ಲಡ್ ಕ್ಯಾಂಪ್ಗಳನ್ನು ಮಾಡ್ತೇವೆ, ಆರೋಗ್ಯ ಕ್ಯಾಂಪನ್ನು ಮಾಡ್ತೇವೆ, ಆದರೆ ಇಷ್ಟೊಂದು ಜನರಿಗೆ ಕೃತಕ ಕಾಲುಗಳನ್ನು, ಅದು ಕೂಡ ಒಳ್ಳೆ ಗುಣಮಟ್ಟದ್ದು, ಒಳ್ಳೆ ಗುಣಮಟ್ಟದ ಸಾವಿರಾರು ರೂಪಾಯಿ ಖರ್ಚಿನ ಒಂದು ಒಳ್ಳೆಯ ಗುಣಮಟ್ಟದ ಕಾಲುಗಳನ್ನು ಜೋಡಿಸ್ತಾರೆ ಅಂತ ಹೇಳಿದರೆ ಅವರ ಜೀವನ ಪರ್ಯಂತ ಒಂದು ಬೆಳಕನ್ನು ತೋರಿಸ್ತಕ್ಕಂಥ ಒಂದು ಕೆಲಸ ಇದಾಗಿದೆ. ಈ ನಿಟ್ಟಿನಲ್ಲಿ ಅವರ ಈ ಒಂದು ಸದುದ್ದೇಶದ ಕಾರ್ಯಗಳೇನಿದೆ ಅದನ್ನು ಸರ್ವಶಕ್ತನಾದ ಅಲ್ಲಾಹು ಕಬೂಲ್ ಮಾಡುವಂತಾಗಲಿ ಎಂದು ಶುಭವನ್ನು ಹಾರೈಸಿ ನಾನು ನನ್ನ ಮಾತುಗಳಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ಆಖಿರ್ ದಾವಾನ ಅನಿಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಜಾತಿ ಮತ ಭೇದವಿಲ್ಲದೆ ವಿವಿಧ ರಾಜ್ಯದಿಂದ ಬಂದಂತಹ ಫಲಾನುಭವಿಗಳಿಗೆ ಕೃತಕ ಕಾಲು ಜೋಡಣೆ ಕಾರ್ಯಕ್ರಮ ಹಮ್ಮಿಕೊಂಡದ್ದು ಬಹಳ ಸಂತೋಷಮಯ ಎಂದು ಶುಭ ಹಾರೈಸಿ ನಮ್ಮೊಡನೆ ಮಾತನಾಡಿದ
ಮುಸ್ತಫಾ ಸುಲ್ಯಾರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು.